ವರ್ಷ ಬಂಜಾರ ಸಮುದಾಯದಲ್ಲೇ ಇದ್ದೀವಿ. ಬಂಜಾರ ಸಂಸ್ಕೃತಿಯನ್ನ ಭಾಷೆಯನ್ನ ನಾವು ಬಹಳ ಅಭಿಮಾನದಿಂದ ಪ್ರೀತಿಸ್ತೀವಿ. ನಾವು ಸಹ ಬಂಜಾರದವರೇ, ಬಹಳ ಜನ ಬಂಜಾರದಿಂದ ಇವತ್ತು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿದ್ದೀವಿ. ಕಾರಣ ಇಲ್ಲಿ ನಮಗೆ ಯಾರು ಆಮಿಷ ಒಡ್ಡಿ ಮತಾಂತರ ಮಾಡಿ ನಮಗೇನು ದುಡ್ಡು ಕೊಟ್ಟು ಮಾಡಿಲ್ಲ. ನಾವು ವೆಲ್ ಎಜುಕೇಟೆಡ್, ಅವೆಲ್ಲ ಚೆನ್ನಾಗಿ ಓದಿರೋರು, ಬುದ್ಧಿ ಇಲ್ಲದೆ ಇರೋರು, ಎಲ್ಲೋ ಬಿದ್ದಿರೋರಲ್ಲ. ನಾವು ಯೇಸು ಕ್ರಿಸ್ತನ ಬೋಧನೆಯನ್ನ ಕೇಳಿ ಅದನ್ನ ಇಷ್ಟಪಟ್ಟು ಇವತ್ತು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ ನಾವು ನಡೀತಾ ಇದ್ದೀವಿ. ನಮಗೆ ಯಾವುದೇ ಒತ್ತಡಗಳು ಇಲ್ಲ. ಈಗಲೂ ಸಹ ಯೇಸು ಕ್ರಿಸ್ತನನ್ನು ಅನುಸರಿಸ್ತಾ ಇರೋದ್ರಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಚೆನ್ನಾಗಿದ್ದೀವಿ, ಸಂತೋಷವಾಗಿ ಕುಟುಂಬ ಆಗಿದ್ದೀವಿ ಅಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿದ್ರಿಂದ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಇವರು ಮಾತಾಡ್ತಾರೆ, ನಾವು ಮನೆಯಲ್ಲಿ ನಾವು ಬಂಜಾರ ಭಾಷೆಯನ್ನೇ ಮಾತಾಡ್ತೀವಿ. ನಮ್ಮ ಮಕ್ಕಳನ್ನ ಫಸ್ಟ್ ಬಂಜಾರ ಭಾಷೆಯನ್ನೇ ಕಲಿಸ್ತೀವಿ, ಆಮೇಲೆ ಅವ್ರು ಕನ್ನಡ ಕಲ್ಕೋತಾರೆ. ಕಾರಣ ನಾವು ಬಂಜಾರ ಭಾಷೆಯನ್ನ ಸಮುದಾಯವನ್ನ ಪ್ರೀತಿ ಮಾಡ್ತೀವಿ. ನಾವು ಉಸಿರಿರೋವರೆಗೂ ಬಂಜಾರ ಭಾಷೆನೇ ಮಾತಾಡ್ತೀವಿ, ಉಸಿರಿರೋವರೆಗೂ ನಾವು ಬಂಜಾರ ಸಂಪ್ರದಾಯಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಯಾವುದೋ ಒಂದು ಕಾರಣಕ್ಕೆ ನಾವು ಯೇಸು ಕ್ರಿಸ್ತನನ್ನ ಅನುಯಾಯಿಗಳಾಗಿದ್ದೀವಿ ಅನ್ನೋದಕ್ಕೆ ನಮ್ಮ ಮೇಲೆ ಈ ರೀತಿ ಹಲ್ಲೆ ಮಾಡೋದು, ಅದನ್ನ ನಾವು ಸಂಪೂರ್ಣವಾಗಿ ಖಂಡಿಸುತ್ತೇವೆ. ಕಾರಣ ಇದನ್ನ ನಾವು ಯಾರಾದರೂ ಒತ್ತಾಯ ಮಾಡಿದಾದ್ರೆ ನಾವು ಹಿಂಗೆ ಬೀದಿಗೆ ಬರ್ತಿರ್ಲಿಲ್ಲ. ಯಾರು ನಮಗೆ ಒತ್ತಾಯ ಮಾಡಿದಾಗಲಿ, ಯಾವ ಮಿಷನರಿಗಳು ನಮಗೆ ಒತ್ತಾಯ ಮಾಡಿಲ್ಲ, ಮಿಷನರಿಗಳು ಆಮಿಷ ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರು ಹೇಳ್ತಾರೆ ಮಿಷನರಿಗಳು ಬಂದು ಇಂಥ ಕೆಲಸ ಮಾಡಿದಾರಂತ. ಅಧ್ಯಕ್ಷರಿಗೆ ಮಾಹಿತಿ ಇದೇ ಇಲ್ಲ, ಗೊತ್ತಿಲ್ಲ ಈ ಭಾರತ ದೇಶದಲ್ಲಿ ಮಿಷನರಿಗಳ ಕೆಲಸ ಎಷ್ಟಿದೆ, ಕಾರ್ಯಗಳು ಎಷ್ಟಿದೆ. ಇವತ್ತು ಆಸ್ಪತ್ರೆಯಿಂದ ಹಿಡಿದು ಎಜುಕೇಷನ್ಗೆ ಮಿಷನರಿಗಳ ಕೊಡುಗೆ ಏನಿದೆ ಅನ್ನೋದನ್ನು ದಯಮಾಡಿ ಅಧ್ಯಕ್ಷರು ತಿಳಿದುಕೊಳ್ಬೇಕಾಗಿ ನಾನು ಕೇಳ್ತೇನೆ. ಯಾಕಂದರೆ ಅವರು ಒಂದು ಯೋಗ್ಯವಾದ ಗೌರವವುಳ್ಳ ಸ್ಥಾನದಲ್ಲಿದ್ದಾರೆ, ಅವರು ಸುಳ್ಳು ಆರೋಪ ಮಾಡೋದನ್ನು ಬಿಡಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮುದಾಯದಿಂದ ಎಷ್ಟು ಜನ ಮತಾಂತರ ಆಗಿದ್ದಾರೆ, ಆಧಾರ ಇದ್ದರೆ ದಯಮಾಡಿ ನಮಗೆ ತೋರಿಸಿರಿ ಅಧ್ಯಕ್ಷರೇ. ಇದು ಮತಾಂತರ ಆಗೋದು ಎಲ್ಲೋ ಗುಡಿಸಲಲ್ಲಿ, ಮನೆಯಲ್ಲಿ ಅಲ್ಲ. ಆ ಮತಾಂತರ ಕೋರ್ಟಿನಲ್ಲಿ ಆಗ್ತದೆ. ಕೋರ್ಟಿನಲ್ಲಿ ಯಾರಾದರೂ ಮತಾಂತರ ಆಗಿದೆ, ಅವ್ರ ಕಡೆ ಆಧಾರ ಇದ್ರೆ ದಯಮಾಡಿ ನಮ್ಗೆ ತೋರಿಸ್ಲಿ, ಒಪ್ಕೊಳ್ತೀವಿ ನಾವು ಮತಾಂತರ ಆಗಿದ್ದೀವಿ ಅಥವಾ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಯಾವ ಕಾರಣಕ್ಕೂ ನಮಗೆ ಯಾರೂ ಬಲವಂತದಿಂದ ಮತಾಂತರ ಮಾಡ್ತಾ ಇಲ್ಲ, ಮತಾಂತರ ಮಾಡೋದು ಇಲ್ಲ. ಮತಾಂತರ ಇರೋದು ನಮ್ಮ ಮನಸ್ಸಿಗೆ ಬಿಟ್ಟಿದ್ದು, ನಮ್ಮ ನಂಬಿಕೆ. ಯೇಸು ಕ್ರಿಸ್ತನನ್ನು ನಂಬೋದು ನಮ್ಮ ತಪ್ಪು ಅಲ್ಲ, ಯೇಸು ಕ್ರಿಸ್ತನ ನಮ್ಮ ರಕ್ಷಕನಾಗಿ ನಂಬೋದು ಅದು ನಮ್ಮ ಹಕ್ಕು. ನಮ್ಮ ದೇಶದಲ್ಲಿ ಸಂವಿಧಾನ ಕೊಟ್ಟಿರುವ ಹಕ್ಕನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.